ಜಾಧವಜಿ ಶಿಕ್ಷಣ ಸಂಸ್ಥೆ ಅಥಣಿ ಜೆ ಎ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಆಶ್ರಯದಲ್ಲಿ ನಡೀತಕ್ಕಂಥ ಆನ್ಲೈನ್ ಕ್ಲಾಸಿಗೆ ಎಲ್ಲ ಪ್ರಥಮ ಪಿ ಯು ಸಿ ಯ ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ತಮಗೆಲ್ಲ ನಿಮ್ಮ ಆನ್ಲೈನ್ ಕ್ಲಾಸಿಗೆ ಸ್ವಾಗತ ಹಾಗೂ ಸುಸ್ವಾಗತ ನಾನು ನಿಮ್ಮ ಸಚಿನ್ ಬಕಾಲಿ ಸರ್ ಇದು ಜೆ ಎ ಪಿ ಯು ಕಾಲೇಜ್ ಅಥಣಿ ಮತ್ತು ನಾನು ಅರ್ಥಶಾಸ್ತ್ರದ ಉಪನ್ಯಾಸಕರು ಸೊ ಈಗಾಗಲೇ ಸೆವೆಂತ್ ಚಾಪ್ಟರ್ ಐ ಥಿಂಕ್ ಏಟ್ತ್ ಚಾಪ್ಟರ್ನಲ್ಲಿ ಬರ್ತಕ್ಕಂಥ ಇಂಡಿಯನ್ ಎಕನಾಮಿಕ್ಸ್ನಲ್ಲಿ ಎಂಟನೇ ಅಧ್ಯಾಯವನ್ನು ಕುರಿತು ಕಳೆದ ವಿಡಿಯೋದಲ್ಲಿ ಅದರ ಬಗ್ಗೆ ಡಿಸ್ಕಷನನ್ನು ಶುರು ಮಾಡಿದ್ದು ನಿಮಗೆಲ್ಲ ಗೊತ್ತಿದೆ ಅಂದರೆ ಅದರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಮೂಲ ಆರ್ಥಿಕ ಸೌಕರ್ಯಗಳು ಮೂಲ ಸಾಮಾಜಿಕ ಸೌಕರ್ಯಗಳು ಅನ್ನುವಂಥ ಕುರಿತಂಥ ಒಂದು ಟಾಫಿಕ್ನಲ್ಲಿ ಅದರ ಇಂಟ್ರೊಡಕ್ಷನ್ ಮತ್ತು ಮೀನಿಂಗ್ ಮತ್ತು ಅದರ ಡೆಫಿನೇಷನ್ಸ್ಗಳನ್ನು ಮಾತ್ರ ನಿಮಗೆ ಕುರಿತು ಹೇಳಿದ್ದೆ ಸೊ ಇವತ್ತು ಅದೇ ಅಧ್ಯಾಯದಲ್ಲಿ ಬರತಕ್ಕಂಥ ಡಿಫ್ರೆನ್ಸ್ ಬಿಟ್ವೀನ್ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಎಕನಾಮಿಕಲ್ ಇನ್ಫ್ರಾಸ್ಟ್ರಕ್ಚರ್ ಅನ್ನೋ ಕುರಿತಾಗಿ ಇವತ್ತು ನಿಮ್ಮ ಮುಂದೆ ಇದು ಡಿಸ್ಕಷನ್ ಮಾಡತಕ್ಕಂಥ ಒಂದು ಪ್ರಮುಖವಾದ ವಿಷಯ ಅಂತ ಹೇಳ್ಬೋದು ಸಾಮಾಜಿಕ ಆರ್ಥಿಕ ಅನ್ನುವಂಥ ಶಬ್ದಗಳಲ್ಲಿ ವ್ಯತ್ಯಾಸ ಇದೆ ಸಾಮಾಜಿಕ ಅಂದರೆ ಅದು ಲಾಭರಹಿತವಾಗಿರ್ತಕ್ಕಂಥ ವಿಷಯ ಆರ್ಥಿಕ ಅನ್ನೋ ಶಬ್ದದಲ್ಲಿ ಅದು ಲಾಭ ಸಹಿತ ಅನ್ನುವಂಥ ಅಂಶ ಸ್ಪಷ್ಟವಾಗಿ ತಿಳಿಯುವಂಥ ಒಂದು ವಿಚಾರ ನಿಮಗೆಲ್ಲ ಗೊತ್ತೇ ಇರುವಂತೆ ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಅದೇ ಒಂದು ವಿಚಾರದಲ್ಲಿ ಸಾಮಾಜಿಕ ಸೌಕರ್ಯಗಳು ಮತ್ತು ಆರ್ಥಿಕ ಸೌಕರ್ಯಗಳಲ್ಲಿ ಇರತಕ್ಕಂಥ ಸಾಮಾನ್ಯ ಅಂತರಗಳನ್ನು ಕುರಿತು ಚರ್ಚಿಸುವಂಥ ವಿಷಯ ಇದು ಈಗಾಗಲೇ ನಿಮಗೆ ಹೇಳಿದ್ದೇನೆ ಸಾಮಾಜಿಕ ಮೂಲ ಸೌಕರ್ಯಗಳು ಅಂತಂದರೆ ಅವು ಅನುತ್ಪಾದಕ ಸೌಕರ್ಯಗಳು ಅಂತಲೂ ಅನ್ಬೋದು ಆರ್ಥಿಕ ಮೂಲ ಸೌಕರ್ಯಗಳಂದರೆ ಅವು ಉತ್ಪಾದಕ ಸೌಕರ್ಯಗಳು ಅಂತಲೂ ನಾವು ತಿಳ್ಕೋಬಹುದು ಸಾಮಾಜಿಕ ಮೂಲ ಸೌಕರ್ಯಗಳು ಕುಡಿಯುವ ನೀರು ಹಾಕೊಳ್ಳುವ ಬಟ್ಟೆ ವಾಸಿಸಲು ಮನೆ ಉತ್ತಮವಾದ ಪರಿಶುದ್ಧವಾದ ವಾತಾವರಣ ಇದನ್ನೆಲ್ಲ ನಿರ್ಮಾಣ ಮಾಡಿಕೊಡ್ತಕ್ಕಂಥ ಸಾಮಾಜಿಕ ಅವಶ್ಯಕತೆಗಳು ಒಂದು ಆದರೆ ಅತ್ಯುತ್ತಮವಾದ ರಸ್ತೆಗಳು ಸಂಪರ್ಕ ಸಾಧನಗಳು ಮಾರುಕಟ್ಟೆಗಳು ಶಾಲೆಗಳು ಕಾಲೇಜುಗಳು ಆರೋಗ್ಯ ಕೇಂದ್ರಗಳು ಇತ್ಯಾದಿ ಇತ್ಯಾದಿಗಳನ್ನು ಸ್ಥಾಪಿಸಿ ಸೌಕರ್ಯಗಳನ್ನು ಮಾಡಿಕೊಡೋದೇ ಆರ್ಥಿಕ ಸೌಕರ್ಯಗಳಾಗಿವೆ ಅಂದರೆ ಸಾಮಾಜಿಕ ಸೌಕರ್ಯಗಳಿಂದ ಹಣದ ಉತ್ಪಾದನೆ ಆಗುವುದಿಲ್ಲ ಆರ್ಥಿಕ ಸೌಕರ್ಯಗಳಿಂದ ಹಣದ ಉತ್ಪಾದನೆ ಆಗುತ್ತದೆ ಹಾಗಾದರೆ ಹಣದ ಉತ್ಪಾದನೆ ಆಗ ಆಗದೇ ಇರತಕ್ಕಂಥ ಸಾಮಾಜಿಕ ಸೌಕರ್ಯಗಳನ್ನು ಬಿಟ್ಟು ಕೊಡಲಿಕ್ಕೂ ಆಗೋದಿಲ್ಲ ಹಣದ ಉತ್ಪಾದನೆ ಇದೆ ಅಂತ ತಿಳ್ಕೊಂಡು ಆರ್ಥಿಕ ಸೌಕರ್ಯಗಳನ್ನೇ ಹೆಚ್ಚು ಹೆಚ್ಚು ಮಾಡುವಂತೆಯೂ ಇಲ್ಲ ಅವೆರಡ ಸಮಾನತೆಯ ಮಿಶ್ರಣದಿಂದ ದೇಶದ ಹಳ್ಳಿಗಳನ್ನು ದೇಶವನ್ನು ಅಭಿವೃದ್ಧಿಪಡಿಸಬೇಕಾದ್ದು ಎಲ್ಲರ ಸರ್ಕಾರದ ಆದ್ಯ ಕರ್ತವ್ಯ ಅಂತ ತಿಳ್ಕೊಂಡು ಅವುಗಳಲ್ಲಿ ಇರತಕ್ಕಂಥ ಸಾಮಾನ್ಯ ಅಂತರಗಳನ್ನು ಕುರಿತು ಈ ಪ್ರಮುಖವಾದ ಅಂಶಗಳಲ್ಲಿ ಕಾಣಬಹುದು ಮೊದಲನೇದಾಗಿ ಸಾಮಾಜಿಕ ಸೌಕರ್ಯಗಳು ಅವು ಸಾಮಾಜಿಕ ಬದ್ಧತೆಯಿಂದ ಕೂಡಿರುತ್ತವೆ ಅಂತ ಹೇಳಬಹುದು ಆರ್ಥಿಕ ಮೂಲ ಸೌಕರ್ಯಗಳು ಆರ್ಥಿಕ ಬದ್ಧತೆಯಿಂದ ಕೂಡಿರುತ್ತವೆ ಅಂದರೆ ಇವು ಋಣಾತ್ಮಕವಾಗಿವೆ ಇವು ಧನಾತ್ಮಕವಾಗಿವೆ ಅಂದರೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಟಿಟ್ಯೂಡ್ಸ್ ಅಂತ ಕರಿತೇವೆ ಸಾಮಾಜಿಕ ಸೌಕರ್ಯಗಳು ಹೆಚ್ಚಾ ಅನುತ್ಪಾದಕ ಅಂಶಗಳನ್ನೇ ಹೊಂದಿರುತ್ತವೆ ಆರ್ಥಿಕ ಅಂಶಗಳು ಉತ್ಪಾದಕ ಅಂಶಗಳನ್ನು ಅಂದರೆ ಲಾಭವಾಗಿರತಕ್ಕಂಥ ಅಂಶಗಳನ್ನು ಹೊಂದಿರ್ತವೆ ಅನ್ನುವಂಥ ಮಾತು ಅಂದರೆ ಸಾಮಾಜಿಕ ಅಂಶಗಳು ಮಾನವ ಬಂಡವಾಳವನ್ನು ಹೆಚ್ಚು ಹೆಚ್ಚು ಪ್ರೋತ್ಸಾಹಿಸಿದರೆ ಆರ್ಥಿಕ ಬಂಡವಾಳ ಹಣದ ರೂಪದ ಬಂಡವಾಳ ಅಂದರೆ ನಾಮ ಮಾತ್ರ ಬಂಡವಾಳ ಭೌತಿಕ ಬಂಡವಾಳಕ್ಕೆ ಹೆಚ್ಚು ಪ್ರೇರೇಪಣೆಯನ್ನು ನೀಡುತ್ತದೆ ಅನ್ನುವಂಥ ಮಾತಿನ ವ್ಯತ್ಯಾಸ ಅವೆರಡರಲ್ಲಿ ಕಂಡುಬರುತ್ತೆ ಸಾಮಾಜಿಕ ಸೌಕರ್ಯಗಳು ಮುಖ್ಯವಾಗಿ ಅವಶ್ಯಕವಾಗಿ ಬೇಕು ಅವುಗಳಿಗೆ ನಾವು ಪ್ರಾಥಮಿಕ ಸೌಕರ್ಯಗಳು ಅಂತ ಕರಿತೀವಿ ಇನ್ನು ಆರ್ಥಿಕ ಸೌಕರ್ಯಗಳು ಅವು ಅನವಶ್ಯಕ ಅಥವಾ ಅತ್ಯವಶ್ಯಕವಲ್ಲದ ಆಗಿರತಕ್ಕಂಥ ಸೌಕರ್ಯಗಳು ಆಗಿರುವುದರಿಂದ ಅವುಗಳನ್ನು ಮಾಧ್ಯಮಿಕ ಸೌಕರ್ಯಗಳು ಅಂತಲೂ ಕರಿಬಹುದು ಅಂದರೆ ಇವು ಅತ್ಯವಶ್ಯಕ ಕುಡಿಯುವ ನೀರು ಬೇಕೇ ಬೇಕು ಅತ್ಯವಶ್ಯಕ ಹಾಗಂತೇಳಿ ಇಲ್ಲಿ ಬೇಡವಾ ಅಂತಲ್ಲ ಸಾರಿಗೆ ಇದ್ದರೂ ನಡೆಯುತ್ತೆ ಇರದಿದ್ದರೂ ನಡೆಯುತ್ತೆ ಆದರೆ ಕುಡಿಯುವ ನೀರು ಬೇಕೇ ಬೇಕು ಅನ್ನೋ ಥರ ಆರ್ಥಿಕ ಅವಶ್ಯಕತೆ ಸಾಮಾಜಿಕ ಅವಶ್ಯಕತೆ ಅದೇ ರೀತಿ ಸಾಮಾಜಿಕ ಮೂಲ ಸೌಕರ್ಯಗಳು ದೇಶದ ಒಂದು ಪ್ರಗತಿಯನ್ನು ಸೂಚಿಸಿದರೆ ಆರ್ಥಿಕ ಮೂಲ ಸೌಕರ್ಯಗಳು ದೇಶದ ಬೆಳವಣಿಗೆಯನ್ನು ಸೂಚಿಸುತ್ತದೆ ಇದು ಪ್ರಗತಿ ಇದು ಬೆಳವಣಿಗೆ ಇದು ಅಭಿವೃದ್ಧಿ ಇದು ಬೆಳವಣಿಗೆ ಅಭಿವೃದ್ಧಿ ಅಂದರೆ ಕಣ್ಣಿಗೆ ಕಾಣಿಸುವುದಿಲ್ಲ ಬೆಳವಣಿಗೆ ಕಣ್ಣಿಗೆ ಕಾಣಿಸುತ್ತದೆ ಉತ್ತಮವಾದ ವಾತಾವರಣ ನಿರ್ಮಾಣವಾಗಿದ್ದು ಕಣ್ಣಿಗೆ ಕಾಣಿಸೋದಿಲ್ಲ ಅದನ್ನು ಅನುಭವಿಸೋದು ಉತ್ತಮವಾದ ಹವೆ ಉತ್ತಮವಾದ ನೀರು ಉತ್ತಮವಾದ ಪರಿಸರ ಉತ್ತಮವಾಗಿರತಕ್ಕಂಥ ಒಂದು ವಾತಾವರಣ ಅನುಭವಿಸುವುದು ಸೊ ಇದು ಒಂದು ಪ್ರಗತಿಗೆ ಪೂರಕವಾದ ಅಂಶಗಳನ್ನು ಒಳಗೊಂಡಿದ್ದರೆ ಆರ್ಥಿಕ ಸೌಕರ್ಯಗಳು ಬೆಳವಣಿಗೆ ಪೂರಕವಾದಂಥ ಅಂಶಗಳನ್ನು ಒಳಗೊಂಡಿರ್ತದೆ ಅದು ಮುಖ್ಯವಾಗಿರ್ತಕ್ಕಂಥದ್ದು ಅಂದರೆ ಅದು ಬೆಳವಣಿಗೆಯನ್ನು ಸೂಚಿಸುವಂಥ ಒಂದು ಅಂಶವಾಗಿದೆ ಆದ್ದರಿಂದ ಇಂಥ ಸಾಮಾನ್ಯವಾಗಿರ್ತಕ್ಕಂಥ ಎರಡರಲ್ಲಿ ವ್ಯತ್ಯಾಸಗಳನ್ನು ಸಾಮಾಜಿಕ ಆ ಸೌಕರ್ಯಗಳು ಮತ್ತು ಆರ್ಥಿಕ ಸೌಕರ್ಯಗಳಲ್ಲಿ ಪ್ರಮುಖವಾಗಿರತಕ್ಕಂಥ ಅಂತರಗಳನ್ನು ನಾವು ಇಲ್ಲಿ ಕಾಣ್ತೀವಿ ಅನ್ನುವಂಥ ಮಾತನ್ನು ಪ್ರಮುಖವಾಗಿ ಇಲ್ಲಿ ಹೇಳಬಹುದು ಅನ್ನುವಂಥದ್ದು ಸೊ ಇವೆರಡು ಅತ್ಯಂತ ಮಹತ್ವವಾಗಿರತಕ್ಕಂಥ ಅಂಶಗಳು ಒಂದು ದೇಶದ ಬೆಳವಣಿಗೆ ಆಗಬೇಕಾದ್ರೆ ಒಂದು ದೇಶ ಅಭಿವೃದ್ಧಿ ಹೊಂದಬೇಕಾದ್ರೆ ಒಂದು ದೇಶ ಎಲ್ಲ ರಾಷ್ಟ್ರಗಳ ಜೊತೆ ಪೈಪೋಟಿಯನ್ನು ಮಾಡಬೇಕಾದರೆ ಅಲ್ಲಿ ಮೂಲ ಆರ್ಥಿಕ ಮೂಲ ಸಾಮಾಜಿಕ ಸೌಕರ್ಯಗಳು ಸೌಲಭ್ಯಗಳು ಇರಲೇಬೇಕು ಅನ್ನುವಂಥ ಮಾತನ್ನು ಅರ್ಥಶಾಸ್ತ್ರಜ್ಞರು ಅಭಿಪ್ರಾಯಪಡ್ತಾರೆ ಅದೇ ರೀತಿಯಾಗಿ ದೇಶದ ಬೆಳವಣಿಗೆ ಕೂಡ ನಡೀತಾ ಇದೆ ಆದ್ದರಿಂದ ಇವೆರಡೂ ಅವಶ್ಯಕತೆಗಳು ನಮಗೆ ಬೇಕೇ ಆಗಿವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದೊಂದು ಸಣ್ಣ ನಾಲ್ಕು ಮಾರ್ಸಿಗೆ ಬರಬಹುದಾದಂಥ ಒಂದು ಟಿಪ್ಪಣಿ ಅಂತ ತಿಳ್ಕೊಂಡು ಮತ್ತೊಮ್ಮೆ ನಿಮಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇಲ್ಲಿಗೆ ಈ ವಿಚಾರವನ್ನು ಬಿಡ್ತೇನೆ ಥ್ಯಾಂಕ್ ಯು